ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಮಫಲಕ ಅನುಷ್ಠಾನಗೊಳಿಸುವಂತೆ ಹೋರಾಟ ನಡೆಸಿದ್ದ ಕರ್ವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಕರ್ವೇ ಕಾರ್ಯಕರ್ತರು ಬೆಳಗಾವಿ ನಗರದ ಚನ್ನಮರುತದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕನ್ನಡ ನಾಮಫಲಕ ಅನುಷ್ಠಾನಗೊಳಿಸುವಂತೆ ಹೋರಾಟ ನಡೆಸಿದ್ದಂತಹ ಕರ್ವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಕರ್ವೇ ಕಾರ್ಯಕರ್ತರು ಕರ್ವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕನ್ನಡಕ್ಕಾಗಿ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಕನ್ನಡದ ಪರವಾಗಿ ಬೇಕಿದ್ದಂತಹ ಸರ್ಕಾರ ಪೊಲೀಸರನ್ನು ಬಿಟ್ಟು ಬಂಧನ ಮಾಡಿಸಿದ್ದು ಖಂಡನೀಯ. ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಲಾಗಿದ್ದು, ಇನ್ನು ಸರ್ಕಾರದ ಪ್ರತಿಕೃತಿ ದಹನಕ್ಕೆ ಮುಂದಾದ ಹೋರಾಟಗಾರರನ್ನು ಪೊಲೀಸರು ಬಲವಂತವಾಗಿ ತಡೆಹಿಡಿದಿದ್ದು, ಇದರಿಂದ ಆಕ್ರೋಶಗೊಂಡ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕರ್ವೇ ಜಿಲ್ಲಾಧ್ಯಕ್ಷರಾದಂತಹ ದೀಪಕ್ ಗುಡಗನಟ್ಟಿ ಮಾತನಾಡಿದ್ದು, ಕನ್ನಡದ ನಾಮಫಲಕ ಕಡ್ಡಾಯ ಸರ್ಕಾರ ಆದೇಶದ ಮೇರೆಗೆ ಕರ್ವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರು ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ಅಭಿಯಾನವನ್ನು ಹತ್ತುಕ್ಕುವ ದೃಷ್ಟಿಯಿಂದಾಗಿ ನಾರಾಯಣಗೌಡ ಅವರನ್ನು ಸರ್ಕಾರ ಬಂಧಿಸಿದೆ. ಕರ್ವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರನ್ನು ಬಿಡುಗಡೆ ಮಾಡದೆ ಹೋದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಬೆಳಗಾವಿ ವ್ಯಾಪಾರಿಗಳು ಹಾಗೂ ಅಂಗಡಿ ಕನ್ನಡ ನಾಮಫಲಕಗಳನ್ನು ಹಾಕದೆ ಹೋದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಹಿತಿಯನ್ನು ರವಾನೆ ಮಾಡಿದ್ದು, ಕನ್ನಡ ಪರ ಹೋರಾಟಗಾರ ಮಹಾದೇವ್ ತಳವಾರ್ ಕೂಡ ಮಾತನಾಡಿದ್ದಾರೆ. ಒಂದು ತಿಂಗಳಿನಿಂದ ಕನ್ನಡ ನಾಮಫಲಕ ಹಾಕುವಂತೆ ಜಾಗೃತಿ ಮೂಡಿಸಿದರೂ ಅಂಗಡಿಕಾರರು ನಾಮಫಲಕ ಹಾಕಿಲ್ಲ. ಹಾಗಾಗಿ ನಾರಾಯಣಗೌಡರು ಡಿಸೆಂಬರ್ 27ರಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು. ರ್ಯಾಲಿ ಮಾಡಲು ಅವಕಾಶ ನೀಡದೆ ನಾರಾಯಣಗೌಡ ಅವರನ್ನು ಬಂಧಿಸಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಏನು ಇವತ್ತು ಕನ್ನಡದ ನಾಮಫಲಕದ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಯಾನವನ್ನು ಕೈಕೊಂಡು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹೋರಾಟವನ್ನು ಪೊಲೀಸರನ್ನ ಮುಂದಿಟ್ಕೊಂಡು ಹತ್ತಿಕ್ಕಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರನ್ನ ಸೇರಿ ನೂರಾರು ಕರವೇ ಕಾರ್ಯಕರ್ತರನ್ನ ಬಂಧಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇದನ್ನು ಸಂಪೂರ್ಣವಾಗಿ ಖಂಡನಾರ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ಖಂಡಿಸ್ತದೆ. ಯಾಕಂದರೆ ಇವತ್ತು ನಾವೆಲ್ಲೂ ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶ, ಬಿಹಾರ, ತಮಿಳ್ನಾಡಲ್ಲಿ ಹೋಗಿ ನಾವು ಹೋರಾಟ ಮಾಡಿಲ್ಲ. ಏನು ಸರ್ಕಾರದ ಆದೇಶ ಐತಿ, ಆ ಆದೇಶವನ್ನು ಎಲ್ಲ ಅಂಗಡಿಕಾರರು, ಮಾಲ್ಗಳು ಮತ್ತು ಜಾಹೀರಾತುದಾರರು ಕಡ್ಡಾಯವಾಗಿ ಬಳಸ್ಬೇಕಂತೇಳಿ ಹೋರಾಟವನ್ನು ಮಾಡಿದ್ದೀವಿ. ಆದರೆ ಸರ್ಕಾರ ಇವತ್ತು ನಮ್ಮ ಮೇಲೆಲ್ಲ ಕೇಸ್ ಹಾಕಿ ಜೈಲುಗಳಂಥ ಕೆಲಸವನ್ನು ಮಾಡಿ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನಾದರೂ ರಾಜ್ಯ ಸರ್ಕಾರ, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು, ಸಚಿವರುಗಳು, ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ತಕ್ಷಣವೇ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸಬೇಕು. ಒಂದು ವೇಳೆ ಹೋರಾಟಕ್ಕೆ ಸ್ಪಂದಿಸದೆ ತಮ್ಮ ಮೊಂಡತನವನ್ನು ಮುಂದುವರೆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದೊಳಗೆ ದೊಂಬಿ ಹೇಳಬೇಕಾಗತ್ತೆ, ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತೆ. ಅದಾಗಬಾರ್ದು ಅಂದರೆ ಸರ್ಕಾರ ತಕ್ಷಣವೇನ ಬಿಡಬೇಕು. ಮತ್ತೊಂದು ವೇಳೆ ಏನು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ, ರಾಜ್ಯ ಸರ್ಕಾರ ನಾಮಫಲಕದ ಕಡ್ಡಾಯವಾದಂಥ ಸುಗ್ರೀವಾಜ್ಞೆ ಹೊರಡಿಸಿ ಕಾಲಾವಕಾಶವನ್ನು ಕೊಟ್ಟಿದೆ. ನಾ ಎಲ್ಲ ಬೆಳಗಾವಿಯ ಎಲ್ಲ ಜಾಹೀರಾತುದಾರರಿಗೆ, ಅಂಗಡಿ ನಾಮಫಲಕ ಅಂಗಡಿಕಾರರಿಗೆ ತಮ್ಮ ತಮ್ಮ ನಾಮಫಲಕವನ್ನು ಬದಲಾಯಿಸ್ಕೊಳ್ಬೇಕು. ಇದನ್ನು ಮನವಿ ಅಂತ ತಿಳ್ಕೋರಿ ಅಥವಾ ಎಚ್ಚರಿಕೆ ಅಂತ ತಿಳ್ಕೋರಿ. ಒಂದು ವೇಳೆ ನೀವು ತಮ್ಮ ಮೊಂಡತನವನ್ನು ಮುಂದುವರಿಸಿದ್ರೆ ಬೆಂಗಳೂರಿನ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಹೋರಾಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಹೌದು, ಇದು ನಮ್ಮ ರಾಜ್ಯ ಏನಾಗಿದೆ, ಕನ್ನಡಿಗರು ನಮ್ಮ ಭಾಷಾ ಆಧಾರದ ಮೇಲೆ ಮತವನ್ನು ಬದಲಾಯಿಸ್ತಾ ಇಲ್ಲ. ಇನ್ನ ಇದೇ ರೀತಿ ಸರ್ಕಾರ ಮುಂದುವರೆಸದ್ದೆ ಆದಲ್ಲಿ ಬರುವಂತಹ ದಿನಮಾನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಉತ್ತರವನ್ನು ಕೊಡಬೇಕಾಗತ್ತೆ. ಎಲ್ಲ ಕನ್ನಡಿಗರು ಒಂದು ಕಡೆ ಸೇರಿಸಿ ಪರ್ಯಾಯವಾದಂಥ ಹಾದಿಯನ್ನು, ಪರ್ಯಾಯವಾದಂಥ ಮಾರ್ಗವನ್ನು ನಾವೆಲ್ಲ ನೋಡ್ಕೋಬೇಕಾಗತ್ತೆ, ಕಂಡುಕೊಳ್ಬೇಕಾಗತ್ತೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಯಾರು ಹೋರಾಟಗಾರನ ಹತ್ತಿಕ್ತಾ ಇದ್ದಾರೋ, ಹೋರಾಟವನ್ನು ಯಾರು ಹತ್ತಿಕ್ಕಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೋ ಅಂಥವ್ರಿಗೆ ಪಾಠವನ್ನು ಕಲಿಸ್ಬೇಕಾಗತ್ತೆ. ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರನ್ನು ಏನು 27ನೇ ತಾರೀಕಿಗೆ ಅಕ್ರಮವಾಗಿ ಬಂಧನ ಮಾಡಿ ಹೀನಾಯ ಸ್ಥಿತಿ, ಯಾಕಂದರೆ ಗೌಡರ ಜೊತೆ ನಾನು ಇದ್ದೆ, ನಾವು ಯಾವುದೇ ಇನ್ನೂ ರ್ಯಾಲಿ ಕೂಡ ಪ್ರಾರಂಭ ಮಾಡಿರಲಿಲ್ಲ, ಗೌಡ್ರ ಕಾರನ್ನು ಹಿಡಿಯೋದು ಕೂಡ ಬಿಡಲಿಲ್ಲ, ರ್ಯಾಲಿ ಗಾಡಿ ಎತ್ತದ ಕೂಡ ಅಲ್ಲೂ ಬಿಡಲಿಲ್ಲ. ಅಲ್ಲಿಂದ ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಬಂಧನ ಮಾಡ್ತಾರೆ. ಬಂಧನ ಮಾಡಿ ಯಾವುದೇ ಕಾರ್ಯಕ್ರಮ ಮಾಡದೆ ನೀವು ನಾರಾಯಣಗೌಡರನ್ನು ಬಂಧನ ಮಾಡ್ತಿರಲಿಲ್ಲ, ಏನು ಕಾರಣ? ಇದಕ್ಕೆ ಯಾರು ನಿಮ್ಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ? ಆಮೇಲೆ ಹೈವೇಗೆ ಪರ್ಮಿಷನ್ ಕೊಟ್ಟು, ಏರ್ಪೋರ್ಟ್ ರಸ್ತೆಗೆ ನೀವು ಪರ್ಮಿಷನ್ ಕೊಟ್ಟು ಆಮೇಲೆ ಅದೇ ಏರ್ಪೋರ್ಟ್ ರಸ್ತೆಯನ್ನು ಬಂದ್ ಮಾಡಿದ್ದೀರಿ ಅಂತೇಳಿ ನಮ್ಮ ಮೇಲೆ ಕೇಸ್ ಆಗ್ತಿರಲ್ಲ. ನೀವು ಪರ್ಮಿಷನ್ ಕೊಡಬೇಕಾದ್ರೆ ನಿಮ್ಗೆ ಹೈವೇ ಬಂದ್ ಮಾಡೋದು ಅಪರಾಧ ಅಂತೇಳಿ ಪೊಲೀಸರಿಗೆ ಗೊತ್ತಿಲ್ವಾ?
ಮತ್ತೆ ಯಾಕೆ ಕೊಡ್ತಾರೆ ಅಂತಂದ್ರೆ ನೀವು ನೀವು ಕೊಟ್ಟಕೇರಿ ನಮ್ಮ ಮೇಲೆ ಕೇಸ್ ಹಾಕ್ತಾರಂತಂದ್ರೆ ಇದು ಅಕ್ಷಮ್ಯ ಅಪರಾಧ ಆಗ್ತದೆ. ಮತ್ತು ಯಾವುದೇ ನಾವು ರ್ಯಾಲಿ ಮಾಡಲಿಲ್ಲ, ಇನ್ನೂ ರ್ಯಾಲಿ ಮಾಡೋಕೆ ಕೊಟ್ಟು ಏನೋ ಮಾಡಿದರೆ ಹೌದು ಗೌಡರನ್ನ. ಈ ಪ್ರತಿಭಟನೆಗೆ ಕಿತ್ತೂರು ತಾಲೂಕು ಅಧ್ಯಕ್ಷ ರುದ್ರಗೌಡ ಪಾಟೀಲ್, ಗೌಡಪ್ಪ ಸಾನಿಕೊಪ್ಪ, ವಿಶಾಲ್ ಗೌಡ ಪಾಟೀಲ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಸಾಥನ ನೀಡಿದ್ದಾರೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.